ನಂತರ ಇವರು ತಮ್ಮ ಬಾಲ್ಯದಲ್ಲಿ ನಡೆದಂತಹ ಒಂದು ಘಟನೆಯನ್ನು ನೆನೆಸ್ಕೊಳ್ತಾರೆ. ಏನು ಘಟನೆ ಅದು ನೋಡೋಣ. ನನ್ನ ಬಾಲ್ಯದಲ್ಲಿ ನಮ್ಮ ಹಳ್ಳಿಯಲ್ಲಿಯೇ ಒಬ್ಬ ಯಕ್ಷಗಾನದಲ್ಲಿ ಕೃಷ್ಣನ ಪಾತ್ರವನ್ನು ಅತ್ಯುತ್ಕೃಷ್ಟವಾಗಿ ಅಭಿನಯಿಸುತ್ತಿದ್ದನು. ಅತ್ಯುತ್ಕೃಷ್ಟವಾಗಿ ಅಂದರೆ ತುಂಬ ಉತ್ತಮವಾಗಿ ಅವನು ತುಂಬ ಚೆನ್ನಾಗಿ ಅವನು ಅಭಿನಯ ಮಾಡ್ತಾ ಇರ್ತಾನೆ. ಒಬ್ಬ ವ್ಯಕ್ತಿ ರಂಗಸ್ಥಳದಲ್ಲಿ ಬಂದು ನಂತರ ಅವನ ವೇಷವನ್ನು ವಾಕ್ಶುದ್ಧಿಯನ್ನು ನೋಡಿ ವೈದಿಕ ಮನೆತನದ ವೃದ್ಧ ಸ್ತ್ರೀಯರು ಸಹ ಮೈ ಮರೆತು ಕೃಷ್ಣ ಪರಮಾತ್ಮ ಕಾಪಾಡಪ್ಪ ಎಂದು ಕೈ ಮುಗಿದು ಬೇಡುತ್ತಿದ್ದರು. ಅಂದರೆ ಅವರ ಹಳ್ಳಿಯಲ್ಲಿ ಒಬ್ಬ ಯಕ್ಷಗಾನ ಮಾಡ್ತಾ ಇರ್ತಾನೆ, ಯಕ್ಷಗಾನದಲ್ಲಿ ಕೃಷ್ಣನ ಪಾತ್ರವನ್ನು ಮಾಡ್ತಿರ್ತಾನೆ. ಅವನು ರಂಗಸ್ಥಳಕ್ಕೆ ಬಂದು ಎಷ್ಟು ಚೆನ್ನಾಗಿ ಮಾಡ್ತಾ ಇದ್ದ ಅಂದರೆ, ಅವನು ಆ ವೇಷವನ್ನು ಹಾಕೊಂಡ ತಕ್ಷಣ ಈ ವೈದಿಕ ಮನೆತನದ ವೃದ್ಧ ಸ್ತ್ರೀಯರೇನಿದ್ದಾರೆ ಆ ಸ್ತ್ರೀಯರು ಕೂಡ ಸಹ ಮೈ ಮರೆತು ಕೃಷ್ಣ ಪರಮಾತ್ಮ ಕಾಪಾಡಪ್ಪ ಅಂತ ಆ ವ್ಯಕ್ತಿಗೆ ಕೈಯನ್ನು ಮುಗಿತಾ ಇರ್ತಾರೆ. ಅಂದರೆ ಈ ವ್ಯಕ್ತಿನೇ ನಿಜವಾದ ಕೃಷ್ಣನೇ ಬಂದು ಇಲ್ಲಿ ಅಭಿನಯ ಮಾಡ್ತಾ ಇದ್ದಾನೇನೋ ಅನ್ನುವಷ್ಟು ಆ ವ್ಯಕ್ತಿ ಸುಂದರವಾಗಿ ಅವನು ಕೃಷ್ಣನ ಅಭಿನಯವನ್ನು ಮಾಡ್ತಾ ಇರ್ತಾನೆ. ಅಲ್ಲಿರ್ತಕ್ಕಂಥ ಹೆಂಗಸರೆಲ್ಲ ಸ್ತ್ರೀಯರೆಲ್ಲರೂ ಕೂಡ ಮೈ ಮರೆತು ಕೃಷ್ಣ ಪರಮಾತ್ಮ ಕಾಪಾಡಪ್ಪ ಅಂತ ಆ ವ್ಯಕ್ತಿಗೆ ಅವರು ಕೈ ಮುಗಿತಾ ಇರ್ತಾರೆ. ಆನಂತರ ನಾವು ಕೃಷ್ಣ ಪರಮಾತ್ಮನಲ್ಲಿ ಬಂದ ಇವ ಹೊಸಕೇರಿಯ ಹುಸೇನ್ ಸಾಬಿ ಎಂದರೂ ಸಹ ಆ ವೃದ್ಧೆಯರು ಹುಸೇನ್ ಸಾಬಿ ಎಂದು ಹುಸೇನ್ ಸಾಬಿ ನಾವು ಕೈ ಮುಗಿದಿರುವುದು ತಲುಪುವುದು ಆ ಶ್ರೀಕೃಷ್ಣನಿಗೆ, ಇವನು ಯಾರಾದರೇನು ಎನ್ನುತ್ತಿದ್ದರು. ಕೊನೆಗೆ ಆ ಸಾಹೇಬನಿಗೆ ಹುಸೇನ್ ಕೃಷ್ಣ ಎಂದೇ ಹೆಸರಾಗಿತ್ತು. ಈಗ ಸಾಮಾನ್ಯವಾಗಿ ನಾವು ಹಳ್ಳಿ ಕಡೆ ಜನರನ್ನ ಮುಗ್ಧ ಜನಗಳು ಅಂತ ಹೇಳ್ಬೋದು. ಅಂದರೆ ಅವ್ರಿಗೆ ಅಷ್ಟೊಂದು ತಿಳುವಳಿಕೆ ಕಡಿಮೆ ಇರುತ್ತೆ. ನಗರ ಪ್ರದೇಶದಲ್ಲಿ ವಾಸ ಮಾಡೋರನ್ನ ನಾವು ಹಳ್ಳಿ ಜನ ಹೋಲಿಕೆ ಮಾಡಿದ್ರೆ ನಗರ ಪ್ರದೇಶದಲ್ಲಿ ವಾಸ ಮಾಡೋಕೆ ಸ್ವಲ್ಪ ಅವ್ರಿಗೆ ಬುದ್ಧಿಶಕ್ತಿ ಜಾಸ್ತಿ ಇರುತ್ತೆ. ಅದರಿಂದ ಹಳ್ಳಿ ಕಡೆ ವಾಸ ಮಾಡೋರಿಗೆ ಸ್ವಲ್ಪ ಬುದ್ಧಿಶಕ್ತಿ ಕಡಿಮೆ ಇರುತ್ತೆ, ಮುಗ್ಧವಾಗಿರ್ತಾರೆ ಅವರು. ಈಗೇನಾದರೂ ಒಂದು ಡ್ರಾಮಾ ಮಾಡಬೇಕಾದ್ರೆ, ನಾಟಕವನ್ನು ಮಾಡಬೇಕಾದ್ರೆ ಯಾವುದನ್ನು ಕೃಷ್ಣನ ಪಾರ್ಟ್ ಮಾಡೋದಾಗಿರ್ಬೋದು, ರಾಮನ್ ಪಾರ್ಟ್ ಮಾಡೋದಾಗಿರ್ಬೋದು, ಅಥವಾ ಯಾವುದಾದ್ರೂ ದೇವರ ಪಾತ್ರ ಮಾಡೋದಾಗಿರ್ಬೋದು, ಯಾರಾದರೂ ಮಾಡಿದ್ರೆ ಇವರೇನು ಮಾಡ್ತಾರೆ, ಅವರೇ ನಿಜವಾದ ದೇವರು ಅಂತ ಹೇಳಿಬಿಟ್ಟು ಅವ್ರಿಗೇ ನಮಸ್ಕಾರವನ್ನು ಮಾಡಿಬಿಡ್ತಾರೆ. ಸೊ ಅಷ್ಟು ಮುಗ್ಧವಾಗಿ ಅವ್ರು ಇರ್ತಾರೆ. ಈಗ ಇಲ್ಲೊಬ್ಬ ಕೃಷ್ಣನ ಪಾರ್ಟ್ ಮಾಡಿದ್ದಾನೆ, ಕೃಷ್ಣನ ಅಭಿನಯವನ್ನು ಮಾಡ್ತಾ ಇದ್ದಾನೆ ಅಂತ ಹೇಳಿದ್ನಲ್ಲ, ಆ ವ್ಯಕ್ತಿ ಯಾರು? ಆ ವ್ಯಕ್ತಿ ಹಿಂದೂ ಅಲ್ಲ, ಆ ವ್ಯಕ್ತಿ ಮೂಲತಃ ಒಬ್ಬ ಮುಸ್ಲಿಂ ವ್ಯಕ್ತಿಯಾಗಿದ್ದಾನೆ. ಅವನ ಹೆಸರು ಹುಸೇನ್ ಸಾಬಿ. ಈ ಹುಸೇನ್ ಸಾಬಿ ಅಂತಕ್ಕಂಥ ಮೂಲತಃ ಮುಸ್ಲಿಂ ಆದರೂ ಕೂಡ ಅವನು ಹಿಂದೂಗಳ ಪವಿತ್ರ ದೇವರಾದ ಕೃಷ್ಣನ ಅಭಿನಯವನ್ನು ಅವನು ಮಾಡ್ತಾ ಇರ್ತಾನೆ. ಆ ಹುಸೇನ್ ಸಾಬಿ ಯಾವ ರೀತಿ ಕೃಷ್ಣ ಅಭಿನಯ ಮಾಡ್ತಾ ಇರ್ತಾನಪ್ಪ ಅಂದರೆ, ನಿಜವಾದ ಕೃಷ್ಣನೇ ಬಂದು ಅಭಿನಯ ಮಾಡ್ತಾ ಇದ್ದಾನೋ ಅನ್ನೋ ರೀತಿ ಆ ಹುಸೇನ್ ಸಾಬಿ ಅಭಿನಯವನ್ನು ಮಾಡ್ತಾ ಇರ್ತಾನೆ. ಅಲ್ಲಿರ್ತಕ್ಕಂತಹ ಜನಗಳಿಗೆ ಇವನು ಕೃಷ್ಣ ಅಲ್ಲ, ಹುಸೇನ್ ಸಾಬ್ರು ಅಥವಾ ಹುಸೇನ್ ಸಾಬಿ ಅಂತ ಹೇಳಿದ್ರು ಕೂಡ ಯಾರೂ ಕೂಡ ಅವರು ನಂಬೋದಿಲ್ಲ. ಅವರೆಲ್ಲ ಹೇಳ್ತಿರ್ತಾರೆ, ಯಾರು ಹುಸೇನ್ ಸಾಬಿ ಅಂದರೆ, ಅವ್ರು ಯಾರಾದರೂ ಆಗಿರಲಿ, ನಾವು ಕೈ ಮುಗಿತಾ ಇರೋದು ಕೃಷ್ಣನಿಗೆ, ಅದು ತಲುಪೋದು, ನಮ್ಮ ನಮಸ್ಕಾರ ತಲುಪೋದು ಕೃಷ್ಣನಿಗೆ ತಲುಪುತ್ತೆ ಅಂತ ಅವರು ಹೇಳ್ತಾ ಇರ್ತಾರೆ. ಸೊ ಕೊನೆಗೆ ಆ ವ್ಯಕ್ತಿಗೆ ಹುಸೇನ್ ಕೃಷ್ಣ ಅಂತಲೇ ಹೆಸರು ಆಗಿಬಿಡುತ್ತೆ. ಅಂದರೆ ಆ ಹುಸೇನ್ ಅಂತಕ್ಕಂಥ ಆ ವ್ಯಕ್ತಿ ಆ ಕೃಷ್ಣ ಅಭಿನಯವನ್ನು ಯಕ್ಷಗಾನದಲ್ಲಿ ತುಂಬ ಅದ್ಭುತವಾಗಿ ಮಾಡ್ತಾ ಇರ್ತಾನೆ. ಸೊ ಜನಪ್ರಿಯ ಕೂಡ ಆಗ್ತಾನೆ. ಆ ಜನಪ್ರಿಯ ಆಗಿ ಅವನಿಗೆ ಕಡೆಗೆ ಹುಸೇನ್ ಕೃಷ್ಣ ಅಂತಲೇ ಹೆಸರು ಬಂದ್ಬಿಡುತ್ತೆ. ನಂತರ ನಾನು ಸಾಹೇಬರ ಹತ್ತಿರಕ್ಕೆ ಸರಿದು ಪುಸ್ತಕವನ್ನೊಮ್ಮೆ ನೋಡಿದ್ದೆ. ಅದು ಉದ್ಯೋಗ ಪರ್ವದ ಒಂದು ಸಂಧಿ. ಅಂದರೆ ಈ ಕೃತಿಯಲ್ಲಿ ಏನಿದೆ, ಕುಮಾರವ್ಯಾಸ ಕೃತಿಯಲ್ಲಿ, ಅದೊಂದು ಉದ್ಯೋಗ ಪರ್ವ ಅಂತಕ್ಕಂಥ ಒಂದು ಭಾಗ. ಆ ಭಾಗವನ್ನು ಅವರು ಇಟ್ಕೊಂಡಿರ್ತಾರೆ. ಅಂದರೆ ಈಗ ನಾವು ಬೇರೆ ಬೇರೆ ಗ್ರಂಥಗಳನ್ನು ನೋಡಿದಾಗ ಪೂರ್ತಿ ಒಟ್ಟಾರೆಯಾಗಿರ್ತಕ್ಕಂಥ ಗ್ರಂಥಗಳನ್ನು ನೋಡ್ಬೋದು, ಅಥವಾ ಕೆಲವು ಭಾಗಗಳಿರ್ತವೆ, ಅಂದರೆ ಕೆಲವು ಡಿವೈಡ್ ಇರ್ತದೆ, ಅಂದರೆ ಕೆಲವು ವಿಷಯಗಳಿಗೆ ಸಂಬಂಧಪಟ್ಟಂತೆ ಬೇರೆ ಬೇರೆ ಭಾಗಗಳಿರ್ತವೆ. ಸೊ ಅದೇ ಈ ಕುಮಾರವ್ಯಾಸದಲ್ಲಿ ಕೊಡ್ತಕ್ಕಂಥ ಒಂದು ಭಾಗವಾದ ಉದ್ಯೋಗ ಪರ್ವ ಅಂತಕ್ಕಂಥ ಒಂದು ಭಾಗದ ಪುಸ್ತಕ ಅವರ ಬಳಿ ಇರುತ್ತೆ. ನನಗೆ ಇದ್ದಕ್ಕಿದ್ದಂತೆ ಆ ಸಾಹೇಬರಲ್ಲಿ ಏನೋ ಒಂದು ಅನಿರ್ವಚನೀಯವಾದ ಬಾಂಧವ್ಯ ಉಂಟಾಯಿತು. ಇಲ್ಲಿ ಅನಿರ್ವಚನೀಯವಾದ ಅಂದರೆ ವರ್ಣಿಸಲು ಸಾಧ್ಯವಾಗದ, ಹೇಳಲು ಸಾಧ್ಯವಾಗದ ಬಾಂಧವ್ಯ ಅವ್ರಿಗೆ ಉಂಟಾಗುತ್ತೆ. ಬರ್ಕೊಬೇಕು ಪದ ಅನಿರ್ವಚನೀಯ ಅಂದರೆ ಏನು ಅಂತ, ಹೇಳಲು ವರ್ಣಿಸಲು ಸಾಧ್ಯವಾಗದ ಅಂತ ಹಾಕ್ಕೊಳ್ಳಿ. ಅವರು ನನಗೆ ಬಸ್ಸಿನಲ್ಲಿ ಕುಳಿತಿದ್ದ ಉಳಿದ ಎಲ್ಲರಿಗಿಂತ ಹೆಚ್ಚು ಪ್ರಿಯರಾಗಿ ತೋರಿದರು. ಅಂದರೆ ಆ ಬಸ್ಸಲ್ಲಿ ಯಾರೆಲ್ಲ ವ್ಯಕ್ತಿಗಳು ಕುಳಿತಾರೆ ಆ ಎಲ್ಲ ವ್ಯಕ್ತಿಗಳಿಂದ ತುಂಬ ಭಿನ್ನವಾಗಿ ಈ ವ್ಯಕ್ತಿ ಲೇಖಕರಿಗೆ ಕಾಣಿಸ್ತಾ ಇದ್ದಾರೆ.
ಜಾತಿ ಮತ್ತು ಪ್ರಾಂತ್ಯಗಳ ಗೊಂದಲದಲ್ಲಿ ನಮ್ಮನ್ನು ಮುಸುಕಿರುವ ಅಂಧಕಾರದಲ್ಲಿ ಒಂದು ಮಿಂಚು ಹೊಳೆದಂತೆ ಆಯಿತು. ಈಗ ಪ್ರಸ್ತುತ ಸಮಾಜದಲ್ಲಿ ಏನಿವೆಪ್ಪ ಅಂದರೆ, ಇಲ್ಲಿ ನೋಡಿದ್ರು ಜಾತೀಯತೆ ಅಂತಕ್ಕಂಥದ್ದು, ಭಾಷೆಗಳಿಗೆ ಜಗಳ ಅಂತಕ್ಕಂಥದ್ದು, ಅಥವಾ ಪ್ರಾಂತ್ಯಗಳಿಗೆ ಜಗಳ ಅಂತ, ಪ್ರಾಂತ್ಯ ಸ್ಥಳಗಳಿಗೆ ಜಗಳ ಅಂತಕ್ಕಂಥದ್ದು, ಜಾತಿ ಭೇದ ಆಗಿರ್ಬೋದು, ಅಥವಾ ಭಾಷಾವಾರು ಭೇದಗಳನ್ನು ಮಾಡೋದಾಗಿರ್ಬೋದು, ಈ ರೀತಿ ಸಮಸ್ಯೆಗಳನ್ನು ನಾವು ಅನುಭವಿಸ್ತಾ ಇದ್ದೀವಿ. ಅಂದರೆ ಒಂದು ಜಾತಿಯವ್ರನ್ನ ಕಂಡರೆ ಬೇರೆ ಜಾತಿಯರಿಗೆ ಆಗೋದಿಲ್ಲ, ಅಥವಾ ಒಂದು ಭಾಷೆಗಳನ್ನು ಕಂಡರೆ ಬೇರೆ ಭಾಷೆಗರಿಗೆ ಆಗಲ್ಲ, ಅಥವಾ ಒಂದು ನಾಡಿನವರಿಗೆ ಮತ್ತೊಂದು ನಾಡಿನವರು ಆಗೋದಿಲ್ಲ. ಈ ರೀತಿಯಾದಂಥ ಅಂಧಕಾರ ಅಂದ್ರೂ ಕತ್ತಲ್ಲಿ ನಾವೆಲ್ಲ ಇರಬೇಕಾದ್ರೆ ಅವ್ರಿಗೆ ಒಂದು ಮಿಂಚು ಹೊಳೆದಂತೆ ಆಗುತ್ತೆ, ಎಲ್ಲೋ ಒಂದು ಕಡೆ ಒಳ್ಳೇದು ಇದೆಯೇ ಅನ್ನೋ ಅಂತ ಅವ್ರಿಗೆ ಅನ್ನಿಸ್ತಾ ಇದೆ. ಹೀಗೆ ಹೇಗಾದರೂ ಮಾಡಿ ಆತನನ್ನು ಮಾತನಾಡಿಸಬೇಕು ಎಂದು ನಾನು ನಿಮಗೆ ಕನ್ನಡ ಬರುತ್ತದೆಯೇ ಎಂದು ಕೇಳಿದೆ. ಇಷ್ಟೆಲ್ಲ ಕುತೂಹಲ ಭರಿತವಾದ ಆ ವ್ಯಕ್ತಿಯನ್ನು ಒಂದು ಸಾರಿ ನಾನು ಮಾತಾಡಿಸ್ಬೇಕು ಅಂತ ಲೇಖಕರು ಏನು ಮಾಡ್ತಾರೆ, ನಿಮಗೆ ಕನ್ನಡ ಬರುತ್ತಾ ಅಂತ ಕೇಳ್ತಾ ಇದ್ದಾರೆ. ಆತ, ಹೌದು, ನಾನು ಕನ್ನಡ ಕಲಿತದ್ದು 3ನೇ ತರಗತಿವರೆಗೆ, ಆದರೆ ಅದರಿಂದಲೇ 30 ವರ್ಷ ನಿಭಾಯಿಸಿಬಿಟ್ಟೆ. ಆ ವ್ಯಕ್ತಿ ಹೇಳ್ತಾರೆ, ಹೌದು, ನನಗೆ ಕನ್ನಡ ಬರುತ್ತೆ, ನಾನು ಕನ್ನಡ ಕಲಿತಿದ್ದು 3ನೇ ತರಗತಿವರೆಗೆ ಮಾತ್ರ, 3ನೇ ಕ್ಲಾಸ್ವರೆಗೂ ಮಾತ್ರ ಕನ್ನಡ ಕಲಿಸಿದ್ದು, ಆದರೆ ಅದರಿಂದಲೇ ನಾನು 30 ವರ್ಷ ನಿಭಾಯಿಸಿಬಿಟ್ಟೆ ಅಂತ ಹೇಳ್ತಾರೆ. ನಿನ್ನೆ ನನಗೆ ನಿವೃತ್ತಿ ಆಯಿತು. ಸೊ ನಿನ್ನೆ ತಾನೇ ಅವ್ರಿಗೆ ರಿಟೈರ್ಮೆಂಟ್ ಆಗಿರುತ್ತೆ. ಸೊ ಅವರು ಅದರಿಂದಲೇ 30 ವರ್ಷ ನಿಭಾಯಿಸಿಬಿಟ್ಟೆ ಅಂತ ಹೇಳ್ತಾ ಇದ್ದಾರೆ. ಸೊ ಹಾಗಾದರೆ ಯಾವ ಕೆಲಸದಲ್ಲಿ ಅವ್ರು ನಿಭಾಯಿಸಿದ್ದಾರೆ ನೋಡೋಣ. ನಾನು ಯಾವ ಕೆಲಸದಿಂದ ನಿವೃತ್ತಿರಾದಿರಿ ಎಂದು ಕೇಳಿದೆ. ಲೇಖಕರು ಕೇಳ್ತಾರೆ, ನೀವು ಕೆಲಸದಿಂದ ನಿವೃತ್ತಿರಾದ್ರ, ಹಾಗಾದರೆ ಯಾವ ಕೆಲಸದಿಂದ ನೀವು ನಿವೃತ್ತಿರಾದಿರಿ ಅಂತ ಕೇಳ್ತಾರೆ. ಅವರು ಹೇಳ್ತಾರೆ, ಪ್ರೈಮರಿ ಶಾಲಾ ಉಪಾಧ್ಯಾಯ ವೃತ್ತಿಯಿಂದ ನಿಂದರು. ಆಗ ಅವ್ರು ಹೇಳ್ತಾರೆ, ನಾನು ಪ್ರೈಮರಿ ಶಾಲಾ ಉಪಾಧ್ಯಾಯ ವೃತ್ತಿ ಅಂದರೆ ಕೆಲಸದಿಂದ ನಾನು ನಿವೃತ್ತಿ ಆದೆ ಅಂತ ಹೇಳ್ತಾರೆ. ಇವರು ಪ್ರೈಮರಿ ಸ್ಕೂಲ್ ಟೀಚರ್ ಆಗಿರ್ತಾರೆ. ಅಂದರೆ ಅವರು ಓದಿದ್ದು ಕನ್ನಡ 1ನೇ ಕ್ಲಾಸ್ವರೆಗೂ 3ನೇ ಕ್ಲಾಸ್ವರೆಗೂ ಮಾತ್ರ, ಆದರೆ ಇವರು 30 ವರ್ಷ ಪ್ರಾಥಮಿಕ ಶಿಕ್ಷಕರಾಗಿ, ಅದು ಕನ್ನಡ ಪ್ರಾಥಮಿಕ ಶಿಕ್ಷಕರಾಗಿ ಇವರು ಕೆಲಸವನ್ನು ನಿರ್ವಹಿಸಿರ್ತಾರೆ. ಕನ್ನಡ ಉಪಾಧ್ಯಾಯರಾಗಿಯೋ ಉರ್ದು ಉಪಾಧ್ಯಾಯ ಆಗ ಲೇಖಕರು ಇವ್ರಿಗೆ ಮತ್ತೊಂದು ಪ್ರಶ್ನೆಯನ್ನು ಕೇಳ್ತಾರೆ. ಏನಂದರೆ, ಕನ್ನಡ ಉಪಾಧ್ಯಾಯರಾಗಿಯೋ ಅಥವಾ ಉರ್ದು ಉಪಾಧ್ಯಾಯರಾಗಿಯೋ, ಇವ್ರು ಕೇಳ್ತಾ ಇದ್ದಾರೆ. ಇವ್ರಿಗೆ ಅನುಮಾನ ಬರುತ್ತೆ, ಇವರು ನಾನು ಉಪಾಧ್ಯಾಯ ವೃತ್ತಿಯಿಂದ ನಿವೃತ್ತರಾದೆ ಅಂತ ಹೇಳಿದಾಗ ಲೇಖಕರು ಕೇಳ್ತಾ ಇದ್ದಾರೆ, ನೀವು ರಿಟೈರ್ಡ್ ಆಗಿತ್ತು ಕನ್ನಡ ಉಪಾಧ್ಯಾಯರಾಗಿಯೋ ಅಥವಾ ಉರ್ದು ಉಪಾಧ್ಯಾಯರಾಗಿಯೋ ಅಂತ ಕೇಳ್ತಾರೆ. ಅಂದರೆ ನೀವು ಕನ್ನಡ ಭಾಷೆಯನ್ನು ಬೋಧನೆ ಮಾಡ್ತಾ ಇದ್ದೀರಾ ಅಥವಾ ಉರ್ದು ಭಾಷೆಯನ್ನು ಬೋಧನೆ ಮಾಡ್ತಾ ಇದ್ದೀರಾ ಅಂತ ಕೇಳ್ತಾರೆ. ಆಗ ಮೌಲ್ವಿ ಹೇಳ್ತಾರೆ, ಕನ್ನಡ ಉಪಾಧ್ಯಾಯರಾಗಿ ನಾನು ಬೋಧನೆ ಮಾಡ್ತಾ ಇದ್ದು ಕನ್ನಡ ಪಾಠವನ್ನು ನಾನು ಬೋಧನೆಯನ್ನು ಮಾಡ್ತಾ ಇದ್ದೆ ಅಂತ ಹೇಳ್ತಾ ಇದ್ದಾರೆ. ಹಾಗಾದರೆ ನಿಮಗೆ ಉರ್ದು ಬರುವುದಿಲ್ಲವೇ? ಈಗ ಇನ್ನೊಂದು ಪ್ರಶ್ನೆ ಬರುತ್ತೆ, ನೀವು ಕನ್ನಡದಲ್ಲಿ ಬೋಧನೆಯನ್ನು ಮಾಡ್ತಾ ಇದ್ದೀರಾ, ಹಾಗಾದರೆ ನಿಮಗೆ ಉರ್ದು ಭಾಷೆ ಬರಲ್ವಾ ಅಂತ ಮೌಲ್ವಿಯನ್ನು ಕೇಳ್ತಾ ಇದ್ದಾರೆ. ಆಗ ಮೌಲ್ವಿ ಹೇಳ್ತಾರೆ, ಸಾಹೇಬರು ಶುಭ್ರವಾದ ಗಡ್ಡವನ್ನು ನೀವಿಕೊಳ್ಳುತ್ತಾ ಹೀಗೆ ಹೇಳಿದರು, ನಾನು ಕಲಿತಿದ್ದು ಉರ್ದು, ಕಲಿಸಿದ್ದು ಕನ್ನಡ. ಅಂದರೆ ಅವ್ರು ಹೇಳ್ತಾ ಇದ್ದಾರೆ, ಸಾಹೇಬರು ಶುಭ್ರವಾದ ಗಡ್ಡವನ್ನು ನೀವಿಕೊಳ್ಳೋದೊಂದು ಏನು ಸವರಿಕೊಳ್ಳಕ್ಕಂಥದ್ದು. ಶುಭ್ರವಾದ ಅಂದರೆ ಅವರ ಶುಭ್ರ ಅಂದರೆ ಚೆನ್ನಾಗಿರ್ತಕ್ಕಂಥದ್ದು, ಅವರ ಶುಭ್ರವಾದ ಗಡ್ಡವನ್ನು ನೀವು ಸವರಿಕೊಳ್ಳುತ್ತಾ ಅವ್ರು ಹೇಳ್ತಾ ಇದ್ದಾರೆ. ಏನಂತ ಹೇಳ್ತಿದ್ದಾರೆ ಅಂದರೆ, ನಾನು ಕಲಿತಿದ್ದು ಉರ್ದು, ಕಲಿಸಿದ್ದು ಕನ್ನಡ. ಅಂದರೆ ನಾನು ನನ್ನ ಏನಿದು ವಿದ್ಯಾರ್ಥಿ ಜೀವನದಲ್ಲಿ ಕಲ್ತ್ಕೊಂಡಿದ್ದು ಉರ್ದು ಭಾಷೆನ ಕಲ್ತ್ಕೊಂಡೆ, ಆದರೆ ನಾನು ಕಲಿಸಿದ್ದು ಮಾತ್ರ ಕನ್ನಡವನ್ನು ಬೇರೆ ಮಕ್ಕಳಿಗೆ ಪಾಠವನ್ನು ಮಾಡಿದೆ ಅಂತಕ್ಕಂತಹ ಉತ್ತರವನ್ನು ಅವರು ಕೊಡ್ತಾರೆ. ಈ ರೀತಿ ಹೇಳಿದಾಗ ಲೇಖಕರಿಗೆ ಎಲ್ಲೋ ಒಂದು ಕಡೆ ಅವ್ರಿಗೆ ಕನ್ಫ್ಯೂಸ್ ಆಗುತ್ತೆ, ಗಲಿಬಿಲಿಗೊಳ್ತಾರೆ, ಏನಿದು ಅಂತ. ನೆಕ್ಸ್ಟ್ ಮತ್ತೆ ಪ್ರಶ್ನೆಯನ್ನು ಮಾಡ್ತಾರೆ, ನನಗೆ ಅವರು ತಮ್ಮ ಕಥೆಯನ್ನು ಪೂರ್ತಿ ಹೇಳುವುದಕ್ಕೆ ಮುಂಚಿತವಾಗಿ ಎಲ್ಲಿ ಇಳಿದು ಹೋಗಿಬಿಡುತ್ತವರೋ ಎಂಬ ಕಾತರ ಹೇಳಿ ಹೇಳಿ ಎಂದು ಆತರಿಸಿದೆ. ಸಾಹೇಬರು ಮತ್ತೆ ಪ್ರಾರಂಭಿಸಿದರು. ಈಗ ಈ ಮೌಲ್ವಿ ಅಂತಕ್ಕಂಥ ವ್ಯಕ್ತಿ ಯಾವಾಗ ನಾನು ಉರ್ದು ಕಲಿತು ಕನ್ನಡ ಕಲಿಸ್ತಾ ಇದೆ ಅಂತ ಹೇಳ್ತಾರೆ, ಲೇಖಕರಿಗೆ ಇನ್ನಷ್ಟು ಅವ್ರಿಗೆ ಆಶ್ಚರ್ಯ ಆಗಿಬಿಡುತ್ತೆ, ಕುತೂಹಲ ಬಂದುಬಿಡುತ್ತೆ. ಸೊ ಅವ್ರಿಗೆ ಅವರ ಕಥೆಯನ್ನು ಪೂರ್ತಿ ಕೇಳಬೇಕು ಅನಿಸುತ್ತೆ, ಆದರೆ ಒಂದು ಅನುಮಾನ ಬರುತ್ತೆ, ಇಲ್ಲಾದರೂ ನೆಕ್ಸ್ಟ್ ಸ್ಟಾಪ್ ಏನೋ ಹೇಳ್ಕೊಂಬಿಡ್ತಾರಾ ಅಂತ ಒಂದು ಅನುಮಾನ ಬರುತ್ತೆ. ಅವ್ರಿಗೆ ತುಂಬ ಕಾತರದಿಂದ ಅವ್ರಿಗೆ ನಿಮ್ಮ ಕಥೆಯನ್ನು ಹೇಳಿ 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 ಅಂತ ಅವರು ರಿಕ್ವೆಸ್ಟನ್ನು ಮಾಡ್ತಾ ಇದ್ದಾರೆ. ಸೊ ಅವರು ತಮ್ಮ ಬಾಲ್ಯ ಜೀವನದ ಕಥೆಯನ್ನು ಹೇಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ಯಾರು? ಮೌಲ್ವಿ.
ಮುಸ್ಲಿಂ ಧರ್ಮಗುರು ಮೌಲ್ವಿ ತಮ್ಮ ಕಥೆಯನ್ನು ಹೇಳೋದಕ್ಕೆ ಪ್ರಾರಂಭ ಮಾಡ್ತಾರೆ. ಹಾಗಾದರೆ ಅವರು ಏನು ಹೇಳ್ತಾರೆ ನೋಡೋಣ.